ನಮಸ್ಕಾರ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಚನ್ನಪಟ್ಟಣದಲ್ಲಿ ಕಳೆದ 22ನೇ ತಾರೀಕು ಏನು ಅನ್ನಭಾಗ್ಯದ ಯೋಜನೆಯ ಅಕ್ಕಿ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಸೇರಿದಂತೆ ಆ ಗೋದಾಮಿನ ಏನು ನಿರ್ವಾಹಕ ಇದ್ದ ಆತನನ್ನು ಸೇರಿದಂತೆ TAPMS ನ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಕೂಡ ಭಾಗಿ ಆಗಿದ್ದಾರಾ ಎಂಬ ಅನುಮಾನ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಸುಮಾರು 1543 ಕ್ವಿಂಟಲ್ ಅಕ್ಕಿ ಕಳ್ಳತನ ಆಗಿತ್ತು. ಈ ವಿಚಾರವಾಗಿ ನ್ಯೂಸ್ 18 ಕೂಡ ವರದಿಯನ್ನ ಮಾಡಿತ್ತು. ಜೊತೆಗೆ ಏನು ಆ ಗೋದಾಮಿನ ನಿರ್ವಾಹಕ ಚಂದ್ರಶೇಖರ್ ಎಂಬಾತನನ್ನ ಚನ್ನಪಟ್ಟಣ ಟೌನ್ ಪೊಲೀಸರು ಅರೆಸ್ಟ್ ಅನ್ನು ಕೂಡ ಮಾಡಿದ್ರು. ಆದರೆ ಈಗ ಆತನಿಗೆ ಬೇಲ್ ಕೂಡ ಸಿಕ್ಕಿದೆ. ಒಂದು ಕಡೆ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗ್ತದೆ, ಆತನನ್ನ ಅರೆಸ್ಟ್ ಮಾಡ್ತಾರೆ. 1543 ಕ್ವಿಂಟಲ್ ಅಷ್ಟು ಅಕ್ಕಿ ಕಳವಾಗಿರುತ್ತದೆ. ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಆತನಿಗೆ ಇವತ್ತು ಬೇಲ್ ಕೂಡ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ರಾಮನಗರ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕಿಯಾದಂಥ ರಮ್ಯಾ ಅವರು ಕೂಡ ಮಾತನಾಡಿ, ನಾವು ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ಇಲಾಖೆಯ ಮುಖ್ಯ ಅಧಿಕಾರಿಗಳಿಂದ ತನಿಖೆಯನ್ನು ಮಾಡಿಸ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಎಂಬ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಆರೋಪಿಗೆ ಈಗ ಬೇಲ್ ಕೂಡ ಸಿಕ್ಕಿರುವಂಥದ್ದು. ನೋಡಿ, ಏನು ಈ ಪ್ರಕರಣ ಆಗಿದೆ, ಈ ಪ್ರಕರಣ ಆಗಿರೋದು ಏನೋ ಅಲ್ಪ ಸ್ವಲ್ಪ ಪ್ರಮಾಣದ್ದಾಗಲಿ ಅಥವಾ ಅಲ್ಪ ಸ್ವಲ್ಪ 1-2 ರೂಪಾಯಿದ್ದು ಇದಲ್ಲ. ಇದು ಬರಾಬರಿ 1600 ಕ್ವಿಂಟಲ್ನಷ್ಟು ಅಕ್ಕಿ ಅಲ್ಲಿ ದುರುಪಯೋಗ ಆಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅರೌಂಡ್ ನಮ್ಮ ಮಾರ್ಕೆಟ್ ಪ್ರೈಸಿಗೆ ಹೋಲಿಸಿದ್ರೆ ಸುಮಾರು 55 ಲಕ್ಷ ರೂಪಾಯಿದು ನಷ್ಟ ಸರ್ಕಾರಕ್ಕೆ ಆಗಿರ್ತಕ್ಕಂಥದ್ದು. ಮತ್ತು ಇದೇನು ನಾವು ಪಡಿತರ ಖಾತ್ರಿಗೆ ಅಂತ ಇದೆ, ಅದು ಸುಮಾರು 2 ಮತ್ತು 2.5 ತಿಂಗಳಿಗಾಗುವಷ್ಟು ಅಲಾಟ್ಮೆಂಟ್ ಇರ್ತಕ್ಕಂತಹ ಒಂದು ದಾಸ್ತಾನು ಅಲ್ಲಿ ದುರುಪಯೋಗ ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವೇನು ಕ್ರಮ ಮಾಡಬೇಕು, ಕಠಿಣ ಕ್ರಮಗಳನ್ನ ತಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ಈ ಥರ ಎಲ್ಲ ಬಂದರೆ ಅದು ನಾವು ಯಾವುದೇ ಕಾರಣಕ್ಕೂ ವಿ ಡೋಂಟ್ ಎಂಟರ್ಟೈನ್ ಆಲ್ ದೋಸ್ ಥಿಂಗ್ಸ್. ಮತ್ತೆ ಇಲಾಖೆ ವತಿಯಿಂದ ತನಿಖೆಗೆ ಏನು ನಾವು ತನಿಖೆ ಮಾಡಿಸ್ತಾ ಇದೀವಿ. ನಾವು ಕೂಡ ಈಗ ಏನಾಗಿದೆ, ಮೊದಲು ತರ ಇಲಾಖೆಯಲ್ಲಿ ಏನೋ ಒಂದು ಮ್ಯಾನ್ಯುಯಲ್ ಆಗಿ ಯಾವುದು ಆಗ್ತಾ ಇಲ್ಲ, ಪ್ರತಿಯೊಂದು ಆನ್ಲೈನ್ ಆಗಿದೆ. ಇವಾಗ ಈ ಎಲ್ಲ ಅಂಶಗಳ ನಡುವೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದು ಗೋದಾಮಿನ ನಿರ್ವಾಹಕ ಆಗಿದ್ದಂತ ಆರೋಪಿ ಆಗಿರುವಂತ ಚಂದ್ರಶೇಖರ್ ಮಾತನಾಡಿರುವಂತ ವಿಡಿಯೋದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ನನಗೆ ಈ ಒಂದು ಏನು ಪ್ರಕರಣ ಇದೆ, ಇದರಲ್ಲಿ ನಾನು ಆರೋಪಿ ಸ್ಥಾನದಲ್ಲಿದ್ದೇನೆ. ಈ ವಿಚಾರದಲ್ಲಿ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಕೆಲ ಅಧಿಕಾರಿಗಳಿಗೆ ಮತ್ತು ಚನ್ನಪಟ್ಟಣದ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ವರ್ಗಕ್ಕೆ ಲಂಚವನ್ನು ಕೊಡಬೇಕು, ನಾನು ಕೂಡ ಹಣವನ್ನು ಕೊಡ್ತಾ ಇದ್ದೆ ಎಂಬ ಒಂದು ಹೇಳಿಕೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಹೋಗುತ್ತ ತಿಂಗ್ ಸಾಲ್ಟ್ ಜನ ಇದು ತಿಂಗಳು 40 ಕ್ವಿಂಟಲ್ 50 ಕ್ವಿಂಟಲ್ ಯಾರ್ದು ಹೊಣೆ ಅಂತ ನಿಮ್ಮ ಮೇಲೆ ಈಗೆಲ್ಲ ನಿಮ್ಮಲ್ಲಿ ಆಗ್ತಾರೆ. ಈಗ ನೀನೇ ಈಗ ಫಲಾನುಭವಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅತಿ ಕಳೆದಾಗಿದೆ. ತಿಂಗಳಿಗೆ ಮಂತ್ಲಿ ಇವರಿಗೆ ತಾಲೂಕು ಡಿ ಸಿ ಆಫೀಸಿಂದ ತಿಂಗಳಿಗೆ 40-50 ರೂಪಾಯಿ ಲಂಚ ಕೊಡಬೇಕು. ಡಿ ಸಿ ಆಫೀಸಿಂದ ಇಲ್ಲಿಗೆ ಫುಡ್ ಡಿಪಾರ್ಟ್ಮೆಂಟಿಂದ ಕೊಡಬೇಕಾ? ಅದು ನಾನು ಕೊಡ್ತಿರಲಿಲ್ಲ, ಇವ್ರು ಕೊಟ್ಕೊಡೋದು. ನಮ್ಮಲ್ಲಿ 50-60 ರೂಪಾಯಿ ಕೊಡಬೇಕಾಗುತ್ತೆ ಡಿ ಸಿ ಆಫೀಸಿಂದ. ಈಗ ಅದು ಕುಡಿಕೆ ಎಲ್ಲಿಂದ ತರೋದು? ಬಡವರಪ್ಪಾಳಿನ ಅನ್ನಭಾಗ್ಯದ ಅಕ್ಕಿ ಕಳುವಾಗಿದೆ. ಮತ್ತೊಂದು ಕಡೆ ನಾನು ಅಧಿಕಾರಿಗಳಿಗೆ ಲಂಚವನ್ನು ಕೊಡಬೇಕು, ಲಂಚವನ್ನು ಕೊಡ್ತಾ ಇದ್ದೆ, ನನಗೂ ಕೂಡ ಸಾಕಷ್ಟು ಒತ್ತಡ ಇತ್ತು ಎಂಬ ಹೇಳಿಕೆಯನ್ನು ಚಂದ್ರಶೇಖರ್ ಕೊಟ್ಟಿರುವಂತಹ ಹಿನ್ನೆಲೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. ಅಂದರೆ ಉಳ್ಳವರು ಒಂದು ದುಡ್ಡನ್ನು ಖರ್ಚು ಮಾಡಿ ಆಹಾರವನ್ನು ಎಲ್ಲಿ ಬೇಕಾದರೂ ಅವರು ಸೇವನೆಯನ್ನು ಮಾಡ್ತಾರೆ. ಆದರೆ ಒಪ್ಪತ್ತಿನ ಕೂಲಿಯನ್ನು ಮಾಡ್ತಕ್ಕಂಥ ಜನ ಸರ್ಕಾರ ಕೊಡ್ತಕ್ಕಂಥ
ಪಡಿತರ ಅಕ್ಕಿಯನ್ನು ನಂಬಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಆದರೆ ಚನ್ನಪಟ್ಟಣದಲ್ಲಿ ಈ ಒಂದು ದೊಡ್ಡ ಮಟ್ಟದ ಹಗರಣ ಏನಾಗಿದೆ, ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಕಳುವಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೇಲೆ ಈಗ ಕರಿ ನೆರಳು ಬೀಳ್ತಾ ಇರುವಂಥದ್ದು. ಯಾಕೆಂದರೆ ಭ್ರಷ್ಟಾಚಾರದ ಆರೋಪವನ್ನು ಸ್ವತಃ ಆ ಗೋದಾಮಿನಲ್ಲಿ ನಿರ್ವಾಹಕ ಆಗಿದ್ದಂಥ ಚಂದ್ರಶೇಖರ್ ಮಾಡ್ತಾ ಇರುವಂಥ ಆರೋಪ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕೆಂದರೆ ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಸ್ವಕ್ಷೇತ್ರ, ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿ ಪ್ರಭಾವಿ ನಾಯಕ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆ. ಒಂದು ಕಡೆ ಸರ್ಕಾರ ಬಡವರಿಗೆ ಹಸಿದವರಿಗೆ ನಾವು ಅನ್ನವನ್ನು ಕೊಡ್ತೇವೆ ಎನ್ನುವಂಥ ಘೋಷಣೆಯನ್ನ ಹೇಳುವ ಮೂಲಕ ಅನ್ನಭಾಗ್ಯದ ಯೋಜನೆಯನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಅದೇ ಅಕ್ಕಿಯನ್ನ ಬಡವರಿಗೆ ಸೇರಬೇಕಾದಂಥ ಅಕ್ಕಿಯನ್ನ ಕಳ್ಳತನ ಮಾಡಿ ಯಾರು ಮಾಡಿದ್ದಾರೆ ಎಂಬ ವಿಚಾರ ಇನ್ನೂ ಕೂಡ ಸ್ಪಷ್ಟತೆಗೆ ಸಿಗ್ತಾ ಇಲ್ಲ. ಆದರೆ ಈ ಪ್ರಮಾಣದ ಈ ದೊಡ್ಡ ಪ್ರಮಾಣದ ಅಕ್ಕಿ ಕಳವಾಗಿರುವಂಥ ವಿಚಾರ ಲಘುವಾಗಿ ಪರಿಗಣಿಸಲಾಗ್ತಾ ಇದೆಯಾ ಅಂದರೆ, ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಈವರೆಗೂ ಕೂಡ ಯಾವ ಹಂತದಲ್ಲಿದೆ, ಏನು ನಡೀತಾ ಇದೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇಲ್ಲ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆಯಾಗಿದ್ರು ಕೂಡ ಈ ಬಗ್ಗೆ ಯಾರೂ ಕೂಡ ಸರಿಯಾಗಿ ಗಮನವನ್ನ ಕೊಡ್ತಾ ಇಲ್ವಾ ಎಂಬ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರು ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಕಳುವಾಗಿದೆ, ಈ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ವಹಿಸಬೇಕು. ಜೊತೆಗೆ ಏನಿದು ಟಿ ಎ ಪಿ ಎಂ ಎಸ್ ಅಂತ ಹೇಳಿ ಆಡಳಿತ ಮಂಡಳಿ ಇದೆ, ಈ ಆಡಳಿತ ಮಂಡಳಿ ಸಾಕಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ. ಜೊತೆಗೆ ಇಲ್ಲಿ ಆಯ್ಕೆಯಾಗುವಂಥ ನಿರ್ದೇಶಕರು ಕೂಡ ಇದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಟಿ ಎ ಪಿ ಎಂ ಎಸ್ ಗೋದಾಮಿಗೆ ಏನು ಪಡಿತರ ಅಕ್ಕಿಯನ್ನು ಒಂದು ಶೇಖರಣೆ ಮಾಡಲಿಕ್ಕೆ ಅವಕಾಶ ಇತ್ತು, ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು, ಅದನ್ನು ಸರ್ಕಾರವೇ ನಿರ್ವಹಣೆಯನ್ನು ಮಾಡಬೇಕು ಎನ್ನುವಂಥ ಸಾರ್ವಜನಿಕರ ಒತ್ತಾಯ. ಇದು ನಮ್ಮ ತಾಲೂಕಲ್ಲಿ ಟಿ ಎ ಪಿ ಎಂ ಎಸ್ ಸಗಟು ಮಾರಾಟ ಗೋಡೌನ್ ಇದೆ, ಗೋದಾಮು ಇದೆ. ಆ ಗೋದಾಮಲ್ಲಿ ಈಗ 1600 ಕ್ವಿಂಟಲ್ ಅಕ್ಕಿ ಅದು ಮಾಯಾಗದೆ ಅಂತ ಗೊತ್ತಾಯ್ತಾ ಇದೆ. 1600 ಕ್ವಿಂಟಲು ಹೆಂಗೋಯ್ತು, ಅದಕ್ಕೆ ಆಡಳಿತ ಮಂಡಿಯವರು ಏನಾದರೂ ಅದು ಸಂಬಂಧಪಟ್ಟಿದ್ದಾರಾ, ಇಲ್ಲ ಬರೀ ನೌಕರರ, ಅದನ್ನು ಕೂಲಂಕುಷವಾಗಿ ಏನು ಸಹಕಾರ ಇಲಾಖೆ ಇದೆ ಮತ್ತು ಸಂಬಂಧಪಟ್ಟಂಥ ಆಹಾರ ಇಲಾಖೆ ಅವರು ಕೂಡ ಬಂದಿಲ್ಲಿ ಯಾವ ರೀತಿ ಇದು ಈ ರೀತಿ ಅದು ಮಾಯ ಆಗ್ಬೇಕಾದ್ರೆ ಯಾರ್ಯಾರ ಕಾರಣ ಅನ್ನೋದಂತ ಬೇರ್ ಮಟ್ಟದಿಂದ ಇದನ್ನು ಯಾಕೆ ಹಿಂಗಾಯಿತು ಅನ್ನೋದನ್ನು ಅದೆಲ್ಲನೇ ಅವ್ರಿಗೆ ತಗೊಂಡು ಯಾವ್ಯಾವ ತಿಂಗಳಿಂದ ಯಾವ ವರ್ಷದಿಂದ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಏನು ಇನ್ನೂ ಆಗಿರ್ಬೋದು ಅಂತ ನಮಗೆ ರಿಸ್ಕ್ ಇದೆ. ಆದ್ದರಿಂದ ತಾವೆಲ್ಲ ಇಲಾಖಾ ಮಟ್ಟದಲ್ಲಿ ಇದನ್ನು ದೊಡ್ಡದಾಗೆ ಒಂದು ತನಿಖೆ ಮಾಡಬೇಕು ಅಂತ ನನ್ನ ಆಗ್ರಹ. ಅಧಿಕಾರಿಗಳು ಕೂಡ ಟಿ ಎ ಪಿ ಎಂ ಎಸ್ ಗೋದಾಮಿನಲ್ಲಿ ಇದ್ದಂಥ ಒಂದು ಏನು ಅಕ್ಕಿ ಶೇಖರಣೆಗೆ ಅವಕಾಶ ಇತ್ತು, ಅದನ್ನು ಈಗ ರದ್ದು ಮಾಡಿ ಸರ್ಕಾರಕ್ಕೆ ಅದನ್ನು ನಿರ್ವಹಣೆ ಮಾಡುವಂಥ ಒಂದು ಅವಕಾಶವನ್ನು ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಪತ್ರ ವ್ಯವಹಾರವನ್ನು ಮಾಡಿ ಒಂದು ಆದೇಶವನ್ನು ಕೂಡ ತಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಸರ್ಕಾರದ ಮಟ್ಟದಲ್ಲೇ ಅಕ್ಕಿ ನಿರ್ವಹಣೆ ನಡೀಬೇಕು. ಜೊತೆಗೆ ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಾಗಿದ್ರೂ ಕೂಡ, ಯಾರೇ ತಪ್ಪಿತಸ್ಥರಾಗಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಅಂತೇಳಿ ಜನ ನ್ಯೂಸ್ 18 ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.